ಲಾಡ್ ದೇವ್ರ ನಮ್ಮ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಮ್ಮಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವಂಥ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧ ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತೆ ಈ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮನ ನಿನ್ನ ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನ ಬೋಧಕನಾಗಿತ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ಈ ವಾಕ್ಯದ ಮುಖಾಂತರ ನಿನ್ನ ಮಾತನಾಡು ಪವಿತ್ರಾತ್ಮೆ ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸವವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಐದು ಅದರಲ್ಲಿ ನಾಲ್ಕನೇ ವಾಕ್ಯ ಸಾಮ್ ಚಾಪ್ಟರ್ ಫೈವ್ ವರ್ಸ್ ಫೋರ್ ನೀನು ದುಷ್ಟದಲ್ಲಿ ಸಂತೋಷಿಸುವ ದೇವರಲ್ಲ ಕೆಟ್ಟದು ನಿನ್ನ ಬಳಿಯಲ್ಲಿ ತಂಗಲಾರದು ಬರೀ ದಾವಿದನು ಈ ಐದನೇ ಕೀರ್ತನೆಯಲ್ಲಿ ಆತನು ಈಗ ಹೇಳ್ತಾನೆ ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ ಕೆಟ್ಟದನ್ನ ಬಳಿಯಲ್ಲಿ ತಂಗಲಾರದು ಏನು ಇದರ್ಥ ಯಾಕೆ ದೇವರು ದುಷ್ಟತ್ವದಲ್ಲಿ ಸಂತೋಷದಿಲ್ಲ ಕೆಟ್ಟದ್ದು ಯಾಕೆ ಆತನ ಸಲ ಇದ ಇದರ ಕುರಿತು ಆಳವಾಗಿ ನೋಡಬ್ರೆ ನಾವು ಮೊದಲನೇ ಸಂಗತಿ ನೋಡ್ತೇವೆ ದೇವರು ಪಾಪಗಳನ್ನು ಹಾಗೆ ಮಾಡುತ್ತಾನೆ ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ ಆರನೇ ಆದ್ಯದಲ್ಲಿ ಹದಿನಾರರಿಂದ ಹತ್ತೊಂಬತ್ತನೇ ವಾಕ್ಯ ಪ್ರೋಸರ್ ಸಿಕ್ಸ್ ವರ್ಸ್ ಸಿಕ್ಸ್ಟೀನ್ ಟು ನೈನ್ಟೀನ್ ವರ್ಸ್ ಯಹುವನು ಅಗೆ ಮಾಡುವ ವಸ್ತುಗಳು ಆರು ಇವೆ ಏಳು ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ ಯಾವುದೆಂದರೆ ಎಮ್ಮೆ ಕಣ್ಣು ದೇವರು ಒಬ್ಬ ವಿಶ್ವಾಸಿ ಎಸ್ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳಿದಿತ್ತುಕೊಳ್ಳುವವರಲ್ಲಿ ಅಹಂಕಾರ ಇರುವುದಾದರೆ ಆ ಅಹಂಕಾರಿಯ ಬಗ್ಗೆ ದೇವರು ಸಂತೋಷಿಸೋದಿಲ್ಲ ನಾನು ಜೊತೆ ಬರೀ ಯೋಬನ ಜೀವಿತ ಬರೆಯೇ ದೇವರು ಯೋಬನು ನೀತಿವಂತನು ತನಗೆ ಭಯಪಡುವನು ಪಾಪನ ಹಾಗೆ ಮಾಡುವ ಆತನ ಬಗ್ಗೆ ಹೇಳಿ ಹೇಳಿದನು ಆದರೆ ಯಾಕೆ ಯೋಬನಿಗೆ ಆ ಸೈತಾನಿಗೆ ದೇವರು ಕಟ್ಟನು ಯೋಬನ ಜೀವಿತದಲ್ಲಿ ಉಪದ್ರಗಳು ಕಷ್ಟಗಳು ವ್ಯಾಧಿಯ ಬರೆಯ ಯಾಕೆಂದರೆ ಕಾನಿಷ್ಟೇ ಯೋಬನಲ್ಲಿ ತಾನೇ ನೀತಿವಂತನು ತನಂಗಂತ ನೀತ ಯಾರಿಲ್ಲ ತಾನೇ ಪಟ್ಟು ನಿಮ್ಮ ಅಹಂಕಾರ ಅವನಲ್ಲಿ ಇತ್ತು ಈ ಅಹಂಕಾರ ಅವನಲ್ಲಿ ಇದ್ದ ನಿಮಿತ್ತವಾಗಿ ದೇವರು ಅವನ ಅಹಂಕಾರಕ್ಕೆ ಅದನ್ನು ಪಶ್ಚತಪ ಪಡೋದಕ್ಕೋಸ್ಕರವಾಗಿ ಅವನ ಅಹಂಕಾರ ಅವನಲ್ಲಿ ತೆಗೆದು ದೇವರು ಸೇತನಿಗೆ ಅಪ್ಪನೆ ಕೊಡಿ ಇವತ್ತು ಪ್ರಿಯರು ನಿಮ್ಮ ಜೀವಿತದಲ್ಲಿ ನಾನೇ ನೀತಿ ಒಂದು ನಾನು ನಿಮ್ಮ ಅಹಂಕಾರ ಇದ್ದರೆ ಅಪ್ಪೋಸ್ ಅಪ್ಪೋಸ್ತಲದಲ್ಲಿ ಯಾಕೋಬ್ಬನು ಪ್ರಿಯರೇ ನಾವು ನಾಲ್ಕನೇ ಆದ್ಯದಲ್ಲಿ ಆರನೇ ವಾಕ್ಯದಲ್ಲಿ ಹೀಗೆ ಉಂಟು ಅಹಂಕಾರಗಳನ್ನು ದೇವರು ಶಿಕ್ಷಿಸುತ್ತಾನೆ ದೀನರಿಗೆ ಅಹಂಕಾರ ನಿಮ್ಮಲ್ಲಿ ಬರುವುದಾದರೆ ಅವರಿಗೆ ಶಿಕ್ಷೆ ಬರಲು ಗ್ಯಾರಂಟಿ ಅದೇ ಎಂದಿಗೂ ಪ್ರೇ ನಿಮ್ಮ ಜೀವಿತದಲ್ಲಿ ತಾನೇ ಪರಿಸನು ತಾನೇ ನೀತಿ ಅಹಂಕಾರ ಬರದೆ ಪ್ರತಿದಿನವೂ ನಾವು ನೀತಿ ಒಂದನಾಗಬೇಕು ಇನ್ನೂ ನಾವು ನೀತಿ ಆಗಬೇಕು ಇನ್ನೂ ನಾನು ಪರಿಸ್ಥಿತನಾಗಬೇಕೆಂಬ ಇಂಥ ದಿನ ತೆರೆಯದ ನಿಮ್ಮಲ್ಲಿ ಇದ್ದರೆ ಮಾತ್ರ ನೀವು ಪ್ರತಿದಿನ ದೇರವಾಕ್ಯ ಓದುತ್ತೀರಿ ಪ್ರತಿ ನಿಮ್ಮ ಜೀವಿತನ ಅತಿ ಸೂಕ್ಷ್ಮವಾಗಿ ಪರೀಕ್ಷಿಸ್ತೀರಿ ನಿಮ್ಮ ಜೀವಿತ ಪ್ರತಿದಿನ ಸಣ್ಣ ಸಣ್ಣ ಪಾಪಗಳು ನೀವು ನೀವು ತೆಗೆದು ತೆಗೆದುಹಾಕೀರಿ ಅಹಂಕಾರ ಬಂದರೆ ಪ್ರೇರೆ ನಿಮಗೆ ಆ ವಾಕ್ಯ ಓದಬೇಕು ಪ್ರಾಬ್ಲಮ್ ತವಕ ಇರುವುದಿಲ್ಲ ಮತ್ತು ದೇವರು ಒಂದು ದಿನ ಆ ಅಹಂಕರಿ ಶಿಕ್ಷೆ ಕೊಡೋದು ಅದಕ್ಕೆ ಪ್ರಯತ್ನ ಇದು ಅಹಂಕಾರ ಹೃದಯ ಯಾರು ಉಂಟು ದೇವರು ಆ ಅಹಂಕರಿಗಳನ್ನು ದೇವರು ಶಿಕ್ಷೆ ಕೊಡಲು ಅದು ಆ ಅಹಂಕಾರ ಇದ್ದವರ ದೇವರು ಅವರ ಬಗ್ಗೆ ದೇವರು ಸಂತೋಷ ಪಡುವುದಿಲ್ಲ ಎಂಬುದಾಗಿ ಇದರ ದಾವಿದಲ್ಲಿ ಹೇಳಿದ್ದಾರೆ ಇವತ್ತು ನಿಮ್ಮ ಪ್ರಾರ್ಥನೆಗೆ ನೀವು ಉತ್ತರ ಕೊಡಬೇಕಾದರೆ ನಿಮ್ಮಲ್ಲಿ ಅಹಂಕಾರ ಇದ್ದರೆ ದೇವರು ಉತ್ತರ ಕೊಡುವುದಿಲ್ಲ ನಾನು ನೋಡ್ತೇವೆ ಲೋಕನ ಬರಸುವಾರ್ತೆ ಹದಿನೆಂಟನೇ ಆದ್ಯದಲ್ಲಿ ಒಂಬತ್ತರಿಂದ ಹದಿನಾಲ್ಕನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ಸ್ವಾಮಿ ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ದೇವಾಲಯಕ್ಕೆ ಹೋದರು ಅದೇ ಒಬ್ಬನು ಪರಿಜಯನು ಇನ್ನೊಮ್ಮೆ ಸುಂಕದವನು ಅದೇ ಪರಿಜಯನು ಪ್ರಾರ್ಥನೆ ಮಾಡುವಾಗ ಆತನು ತನ್ನ ನೀತಿಯನ್ನೇ ಒಗಳಿದನು ಮತ್ತು ಆತನು ಅಷ್ಟೇ ಅಲ್ಲದೆ ತಾನೇ ನೀತ ನಿಮ್ಮದಾಗಿ ಆ ಸುಂಕದವನು ಅವನು ಅವನು ಆಲಸ್ಯ ಮಾಡಿದರೆ ಆ ಅವನು ಅವನು ತನ್ನ ಹೃದಯದಲ್ಲಿ ತಾನೇ ನೀತು ಅಂತಿದ್ದ ನಿಮ್ದೆಗೆ ಆ ಸುಂಕದನ ಪಾಪ ನೋಡಿಕೊಂಡು ಆ ಸುಂಕದವನಿಗೆ ಹೋಳಿಕೆ ಮಾಡ್ತಾನೆ ಆ ಸುಂಕದನಿಗಿಂತ ನಾನು ಉತ್ತಮ ನಿಮ್ಮತೆಗೆ ಅವನು ಹೋಳಿಕೆ ಮಾಡಿ ನಾನು ಅವನಾಗಲ್ಲ ಈಗಲ್ಲ ಆಗ ಏನಾಯಿತು ಪ್ರೇ ಆ ಪರಿಜನ ಪ್ರಾರ್ಥನೆ ದೇವ್ರು ಸ್ವೀಕಾರ ಮಾಡ್ಲಾ ಪರಿಜನೆ ಕಷ್ಟದಿದ್ದ ಬಿಡುಗಡೆ ಮಾಡಿಲ್ಲ ಅದು ಸುಂಕದವನು ಪ್ರೇರೆ ದೇವರ ಸನ್ನಿಧಿ ಬರುವಾಗ ಅವನು ತನ್ನ ರಜೆಯನ್ನು ಉಳಿಕೊಂಡು ಬಂದ ನಿಮಿತ್ತಾಗಿ ಅವನಲ್ಲಿ ಪಾಪದ ಅರಿವು ಬಂತು ಪ್ರೇರೆ ಅವನು ಪಶ್ಚಾತ ಪಟ್ಟನು ಅವನು ತನ್ನ ಕೈಯನ್ನು ಎದೆಗೆ ಬಡಿದುಕೊಂಡು ಪರಲೋಕ ನೋಡಲಿಕ್ಕೆ ನೋಡಿದೆ ಸ್ವ ಪಾಪಿಯದ ಪಾಪಿಯದ ನನ್ನನ್ನು ಕರ್ನಿರ್ ಸಮ ಪ್ರಾರ್ಥನೆ ಮಾಡುವಾಗ ದೇವರು ಆ ಸುಂಕದ ಪ್ರಾರ್ಥನೆ ಕೇಳಿಕೊಂಡು ಅವನನ್ನು ಮೇಲೆ ಕೆತ್ತಿದ್ದನು ಅವನನ್ನು ನನಗೆ ಉನ್ನತಕ್ಕೆ ತಂದನು ಅವನ ಪ್ರಾರ್ಥನೆ ಕುಟುಂಬನ ಅಲ್ಲಿ ಅಲ್ಲಿ ಆ ಸಾಮಾಜ್ಯದಲ್ಲಿ ಆಗಿದೆ ಇವತ್ತು ಪ್ರೇರೆ ಅನೇಕರು ಪ್ರಾರ್ಥನೆ ಮಾಡ್ತೀರಿ ಅನೇಕರು ಉಪವಾಸ ಮಾಡಿ ಯಾಕೆ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ರೆ ಈ ದಿನ ಚೆಕ್ ಮಾಡಿ ಇದು ಅನೇಕರು ಬರೀ ನೀವು ಹೇಳ್ತೀರ ಇಷ್ಟು ನಾನು ಪ್ರಾರ್ಥನೆ ಮಾಡ್ತೇನೆ ಇಷ್ಟು ಗಂಟೆ ನಾನು ಪ್ರಾರ್ಥನೆ ಮಾಡ್ತೇನೆ ಇಷ್ಟು ನಾನು ಉಪವಾಸ ಮಾಡ್ತೇನೆ ಯಾಕೆ ನನಗೆ ಬರೇ ನಿಮ್ಮ ಜೀವಿತದಲ್ಲಿ ಎಷ್ಟು ಗಂಟೆ ಪ್ರೇಯರ್ ಮಾಡಬಹುದು ಆದರೆ ನಿಮ್ಮಲ್ಲಿ ನಾಣೆ ನೀತ ಪರಿಶುದ್ಧವಂತನು ನಾನೇ ಪರಿಶುದ್ಧ ನನ್ನ ಯಾವ ಪಾಪ ಎಂಬ ಅಹಂಕಾರ ಇರುವುದಾದರೆ ಬರೇ ನಾನು ನೋಡ್ತೇವೆ ಒಂದನೇ ಒಂದ ಪತ್ರಿಕೆ ಒಂದನೇ ಆದ್ಯದಲ್ಲಿ ಎಂಟನೇ ವಾಕ್ಯ ಫಸ್ಟ್ ಝೋನ್ ಸಪ್ಟರ್ ಒನ್ ವರ್ಷ ಏರಿ ಅಲ್ಲಿ ಏನು ಹೇಳ್ತಾನೆ ನನ್ನಲ್ಲಿ ಪಾಪವಿಲ್ಲ ನಾವು ಹೇಳುವುದಾದರೆ ನನ್ನನ್ನೇ ನಾನು ಮೋಸಪಡಿಸಿಕೊಳ್ಳುತ್ತೇನೆ ಮತ್ತು ಸತ್ಯ ಎಂಬುದು ನನ್ನಲ್ಲಿ ಇಲ್ಲ ಒಂಬತ್ತನೇ ವಾಕ್ಯತೆ ನಾವು ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆದ ನೀತಿವಂತನು ನಂಬಿಗಸ್ತು ಆಗುವುದಿಲ್ಲ ನಮ್ಮ ಸಕಲ ಪಾಪವನ್ನು ಪರಿಹಾರ ಮಾಡಿ ಬಂದ ಮಾಡಬೇಕು ಇವತ್ತು ನೀವು ಒಂದು ದೇವಸ್ಥಾನ ಬರುವ ನನ್ನ ಪಾಪವಿಲ್ಲ ವಿಲಂಬದ ಅಂಕರ ಬರದೆ ದೊರಿದ ಬರುವಾಗ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿದೆವ ನಾನು ಶೋಧಿಸು ಎಲ್ಲಿ ಆದರೂ ನನ್ನ ಮನಸ್ಸಿನಲ್ಲಿ ಆಗ್ಬೋದು ನನ್ನ ಇರಬಹುದು ನಾನು ಪಾಪ ಮಾಡುವುದರೆ ನನಗೆ ನೀನು ತೋರಿಸ್ಕೊಡು ಎಂದು ಪವಿತ್ರವನ್ನು ಬೇಡುವುದಾದರೆ ಆಗ ಪವಿತ್ರ ಅಂತ ಒಂದು ತಗ್ಗಿನ ಹೃದಯದಲ್ಲಿ ನೀವು ಪ್ರಾರ್ಥಿಸುವುದಾದರೆ ಒಂದು ಪ್ರಾರ್ಥನೆ ಆಶೀರ್ವಾದಕ್ಕೆ ಉಪವಾಸದ ಆಶೀರ್ವಾದಕ್ಕೆ ಅಡ್ಡಿ ಇರುವ ಯಾವುದೇ ಆಲೋಚನೆ ಮಾಡಿದ್ರೆ ಪಾಪ ಇರಬಹುದು ಬಾಯಿ ಮಾತನಾ ದೇವರ ನಿಮಗೆ ಪ್ರಕಟಣೆ ನಿಮ್ಮ ಮಾತ ನಿಮಗೆ ಪಶ್ಚಾತ ಅರು ಆಗ ನಾವು ಪಶ್ಚತಪಟ್ಟುಗಳು ದೇವ ಈ ಪಾಪ ನನ್ನಲ್ಲಿ ಉಂಟು ಈ ಪಾಪ ಪಶ್ಚತ ಪಡೆದೇ ಇನ್ನು ಮುಂದೆ ಈ ಪಾಪವನ್ನು ಬಿಟ್ಟುಬಿಡದೆಂದು ಹೇಳುವಾಗ ನಿಮ್ಮ ಪ್ರಾರ್ಥನೆ ಉತ್ತರವು ನಿಮ್ಮ ಉಪವಾಸದಲ್ಲಿರುವ ಉತ್ತರವು ದೇವರು ಕೊಡುತ್ತಾನೆ ಒಂದು ವೇಳೆ ನೀವು ಅಹಂಕಾರದಿಂದ ನನಗಂತ ನೀತ ನೀನು ಬಂದಿಲ್ಲ ನಾನೇ ಪರಿಸ ಅಂಥ ಅಹಂಕಾರದಲ್ಲಿ ಬರುತ್ತರೆ ನಿಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡುದಿಲ್ಲ ಅದಕ್ಕೆ ದೇವರು ಈ ಎಮ್ಮೆ ಕಣ್ಣನ್ನು ಹಾಗೆ ಮಾಡ್ತಾನೆ ನಂತರ ದುರಾಲೋಚನೆ ಕಲ್ಪಿಸುವ ಹೃದಯ ಮರದಲ್ಲಿ ಪ್ರೇ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಳ್ಳುತ್ತೀರಿ ಅದನ್ನೇ ಹಗಲು ಧ್ಯಾನ ಮಾಡ್ತೀರಿ ಪ್ರೇ ಆ ಕೆಟ್ಟ ಆಲೋಚನೆ ನೀವು ಹಾಕುವುದಿಲ್ಲ ಅಂತಹ ಹೃದಯವು ದೇವರು ಮೆಚ್ಚುವುದಿಲ್ಲ ಪ್ರೇ ಕೀಡು ಬಂದರೆ ನೀವು ಒಳ್ಳೆಯದನ್ನು ಮಾಡಲಿಕ್ಕೆ ನಿಮಗೆ ತವಕಲ್ಲ ಇನ್ನ ಕೀಡು ಮಾಡಲಿಕ್ಕಿಂತ ತೊಗೊ ಪಡುತ್ತೆ ಅಂತ ಕಾಲು ಅಂತ ದೇವರು ದೇವ್ರ ಹಾಗೆ ಮಾಡ್ತಾನೆ ಅಸತ್ಯವಾಡು ಸುಳ್ಳು ಸಾಕ್ಷಿಯು ಸುಳ್ಳಿಗೆ ಅದು ಸಾಕ್ಷಿಯಾಗಿ ಅಸತ್ಯವಾದ ಇದ್ದು ದೇವರು ಹಾಗೆ ಮಾಡ್ತಾನೆ ಓಡ ಬಿತ್ತು ಈ ಬಿತ್ತುವರೆ ನಿಮ್ಮ ಸಹೋದರ ಸಹೋದರ ಮೊದಲೇ ಕಾರಣವಿಲ್ಲದೆ ನೀವು ಜಗಲಕ್ಕೆ ಕಾರಣ ಈ ಏಳು ಸಂಗತಿಗಳು ಪ್ರೇರಿ ಈ ಏಳು ದ ಪಾಪಗಳು ನಿಮ್ಮಲ್ಲಿ ಇದ್ದರೆ ದೇವರು ನಿಮ್ಮನ್ನು ಹಾಗೆ ಮಾಡ್ತಾನೆ ಇದನ್ನು ನೀವು ಬಿಟ್ಟು ಬಿಟ್ಟರೆ ಮಾತ್ರವೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೀರ್ತನೆ ಐದನೇ ಅದು ಮುಂಜಾನೆ ಪ್ರಾರ್ಥನೆ ಮಾಡಲು ಕೀರ್ತನಾಗಿದೆ ಅದನ್ನು ನಾಕು ದಾವಿದತೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಇವತ್ತು ಅನೇಕ ರೂಪದಲ್ಲಿ ಪ್ರಾರ್ಥನೆ ಮಾಡುತ್ತೀರಿ ಅದು ಯಾಕೆ ಉತ್ತರ ಬರಲ್ಲ ಇದನ್ನು ಆತ್ಮನೇಳ್ತಾನೆ ನಿಮ್ಮ ಪ್ರಾರ್ಥನೆಯನ್ನು ಮಾಡುವಾಗ ಈ ದುಷ್ಟತ್ವ ಸ್ವಭಾವ ಈ ಏಳು ವಿಧದ ಸ್ವಭಾವಗಳು ನಿಮ್ಮಲ್ಲಿ ಬಚ್ಚಿಡುವುದಾದರೆ ಅದನ್ನು ಒಪ್ಪಿಕೊಳ್ಳದಿದ್ದರೆ ಪ್ರೇ ನಿಮ್ಮ ಪ್ರಾರ್ಥ ಅಡ್ಡಿಯಾಗಿದೆ ಈ ದಿನವೇ ಈ ಏಳು ವಿಧದ ಈ ಸಂಗತಿಗಳನ್ನು ನಿಮ್ಮ ತೆಗೆದುಹಾಕಿರಿ ಪ್ಚದ ದೇವ ದೇವನ್ನ ತಗ್ಗಿಸ್ಕೊಂಡು ಬಂದರೆ ದೇವ ನನ್ನನ್ನು ಪರೀಕ್ಷಿಸು ದೇವ ನನ್ನ ಅಂತರಿಸು ನಾನು ಇನ್ನು ಕೇಳಿ ಆ ರೀತಿ ಬಂದಿರಿ ಆ ಸುಂಕದವನಾಗೆ ಬಂದಿರಿ ಆ ಸುಂಕದವನಿಗೆ ಬಂದರೆ ಅಂದರೆ ನಿಮ್ಮ ಪ್ರಾರ್ಥನೆ ಕೊಡುವನಾಗಿದ್ದಾನೆ ಕೊಡುವನಾಗಿದ್ದಾನಿಪ್ರೆ ಇನ್ನುದು ಹೊಸ ಮಡಿಗೆ ನಾವು ಎಕ್ಸಾಂಪಲ್ ನೋಡಬ್ರೆ ಎ ಪೇಜ್ ದವರಿಗಳ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಇಪ್ಪತ್ತ ಎರಡರಿಂದ ನಾಲ್ಕನೇ ವಾಕ್ಯ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಸ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು ಅಪ್ಪ ಅತಿ ಸ್ಪಷ್ಟ ಹೇಳ್ತಾನೆ ಬರೀ ಏಸು ಕ್ರಿಸ್ತ ನಂಬಿಕಿಟ್ಟರೆ ಮಾತ್ರ ಆಗೋದಿಲ್ಲ ಯೇಸು ಕ ನಂಬಿಕಿಟ್ಟವರು ದೇವರ ಮಕ್ಕಳಾದವರು ನೀಲಿ ಮುಳುಗಿದಿಂದುಕೊಳ್ಳೋರು ಯೇಸುಕ್ರಿಸ್ತನ ಕ್ರಿಸ್ತನ ಉಪದೇನೆಂದರೆ ಅವರು ತಮ್ಮ ಪೂರ್ವ ಸ್ವಭಾವ ಪ್ರತಿದಿನ ಅವರು ತೆಗೆದು ಹಾಕಬೇಕು ಪ್ರತಿ ಇವತ್ತು ಯೇಸುಕ ನಂಬಿಕೆ ಇಟ್ಟು ಇಟ್ಟುಕೊಂಡು ನೀಡಲಿ ಮುಳ್ಳುಗಿ ದೀಸಿಕೊಂಡು ನಿಮ್ಮ ಪೂರ್ವ ತೆಗೆದು ಹಾಕುದಿಲ್ಲ ಅದೇ ಪೂರ್ವ ಪಕ್ಕ ಜೀವಿಸು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ ದೇವರು ಅದನ್ನು ಸಂತೋಷ ಪಡೋದಿಲ್ಲ ಅದಕ್ಕೆ ಅಪರೇ ಯೇಸುಕರ್ಮದ ಯಾವುದೆಂದರೆ ನಿಮ್ಮಲ್ಲಿರೋ ಪೂರ್ವ ಸ್ವಭಾವ ದಿನ್ನಾಲು ತೆಗೆದು ಅದು ನಿಮ್ಮ ಕೆಲಸ ತೆಗೆದು ಅದು ಹೇಗೆ ತೆಗೆದು ಹಾಕಿದ್ರೆ ನೀವು ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದುವರಾಗಬೇಕು ವಾಕ್ಯಗಳನ್ನು ಧ್ಯಾನ ಮಾಡಬೇಕು ಯಾಕೆಂದ್ರೆ ಸಂಧ್ಯಾ ಲಕ್ಷ್ಯ ಬಿಟ್ಟು ಕಲಿಬೇಕು ವಿದ್ಯೆ ಆಗುವಾಗ ಮಾತ್ರ ನಿಮ್ಮ ಪೂರ್ವ ನೀವು ತೆಗೆದು ಹಾಕಲಿಕ್ಕೆ ಸಾಧ್ಯವಾಗುತ್ತೆ ಒಂದು ದೇಹ ವಾಕ್ಯನ ಹಾಕಲಿಲ್ಲವಾದರೆ ಪೂರ್ವ ಸ್ವಬ್ಬ ಆಗಿರ್ತದೆ ಎಷ್ಟು ನಿಮ್ಮ ಪೂರ್ವ ಸ್ವಬ್ ತೆಗೆದು ಹಾಕಿದ್ರು ಅಷ್ಟು ತನಕ ನಿಮಗೆ ದೇವರ ಆಶೀರ್ವಾದವಾಗಲಿ ಬಿಡುಗಡೆ ಆಗಲಿ ನಿಮಗೆ ಪ್ರಾತಿ ಉತ್ತರ ಬರಲಿಕ್ಕೆ ಅದು ಅಡ್ಡಿ ಆಗ್ತದೆ ಅದಕ್ಕೆ ಯೇಸು ಅಲ್ಲಿ ಅಪಸ್ಪಾಲುಗಳನ್ನು ನೋಡ್ತಾನೆ ಯೇಸಿನ ಸತ್ಯೋಪದೇಶ ಯಾವುದೆಂದರೆ ನೀನು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವಸವನ್ನು ತೆಗೆದು ಹಾಕಿ ಬಿಡಬೇಕು ಅದು ಮೋಸಕರವಾದ ದೂರಾಸನ ಕೆಟ್ಟು ಹೋಗುವಂಥದ್ದು ಮತ್ತು ವಾಕ್ಯ ಹೇಗಿರ್ತಾನೆ ನೀವು ನಿಮ್ಮ ಅಂತರ್ಯದಲ್ಲಿ ಹೊಸ ಬರಗೆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ ಬರೀ ದಿನಾಳು ನಿಮ್ಮ ಅಂತರಾತ್ಮದಲ್ಲಿ ನೂತನ ಆಗುವುದು ಹೇಗೆಂದರೆ ಬರೀ ದಿನಾಲು ದೇವರ ಕಡೆ ಓದುವವರಾಗಬೇಕು ಈ ವಾಕ್ಯ ಓದಿ ವಿಧಿರಾಗೋಗ ಮಾತ್ರ ನಿಮ್ಮಲ್ಲಿ ನೂತನ ಸ್ವಭಾವ ಪವಿತ್ರ ಒಂಬತ್ತು ಫಲಗಳು ನಿಮ್ಮಲ್ಲಿ ಚಿಗುರುತ್ತವೆ ಅದು ವೃದ್ಧಿಯಾಗ್ತವೆ ಅದು ಪರಿಪಕ್ವ ಬರೀ ಒಂದು ವೇಳೆ ನೀವು ಪ್ರೇ ಏಸು ನಂಬಿಕೆ ಇಟ್ಟುಕೊಂಡು ನೀಲಿ ದೀಕ್ಷಾ ಇಟ್ಕೊಂಡು ನಿಮ್ಮ ಖುಷಿ ಬಂದ ಪ್ರಕಾರ ನಡೆಯುತ್ತೀರಿ ವಾಕ್ಯ ಓದುವುದಿಲ್ಲ ವಾಕ್ಯ ಧ್ಯಾನ ಮಾಡೋದಿಲ್ಲ ವಾಕ್ಯಗೆ ವಿಧಿ ಆಗುವುದಿಲ್ಲ ಆದರೆ ನೀವು ನೂತನ ವ್ಯಕ್ತಿಗಳು ಆಗುದಿಲ್ಲ ನೂತನ ಸ್ವಭಾವಕ್ಕೆ ತೋರಿ ಬರುವುದಿಲ್ಲ ನಿಮ್ಮ ನೋಡು ಏನು ನಿಮ್ಮಲ್ಲಿ ಪರಿವರ್ತನೆ ಕಂಡು ಬರುತ್ತೆ ನಿಮ್ಮ ಜೀವಿತದಲ್ಲಿ ಯಶಸ್ ಇದ್ದ ನಿಮ್ಮದಾಗಿ ನಿಮ್ಮ ಕೃತ್ಯ ಮುಖಾಂತರ ಅದು ಬದಲಾವಣೆ ತೋರಿಸಿಕೊಡುವಾಗ ಮಾತ್ರ ಅನ್ಯ ಜನರು ಹೇಳ್ತಾರೆ ಇವು ನಿಜವಾಗಿ ಯೇಸು ಕ್ರಿಸ್ತನ ಭಕ್ತನು ಹೇಳ್ತಾರೆ ಇವ್ನು ನಿಜವಾಗಿ ಕ್ರೈಸ್ತನು ಅಂತ ಹೇಳಿ ನಾವು ಹಿರುತ್ತೆ ಅಪಸ್ಕೃತದಲ್ಲಿ ಆ ವಿಶ್ವಾಸಿಗಳಿಗೆ ಪ್ರೇ ಜನರು ಇವರು ಕ್ರೈಸ್ತ ಅಂದರೆ ಇವರು ನಿಜವಾಗಿ ಯೇಸು ಕ್ರಿಸ್ತ ಹಿಂಬಾಲಕರು ಎಂದು ಹೇಳ್ತಾರೆ ಅವರಲ್ಲಿ ನಾನಾ ವಿಧದ ಧರ್ಮದಲ್ಲಿರುವ ಜನರಿದ್ದರು ಅವರು ಯೇಸು ನಂಬಿಕೆ ಇಟ್ಟುಗಳು ಅವರ ತೆಗೆದು ಹಾಕಿದ ಅನ್ಯ ಜನರು ಅವರು ಅವರು ನಿಜವಾಗಿ ಯೇಸು ಕ್ರಿಸ್ な ಹಿಂಬಾಲಕರು ಕ್ರೈಸ್ತ ಆಗಿದೆ ನಿಜವಾಗಿ ಕ್ರೈಸ್ತರ ಜನರು ನಿಮ್ಮನ್ನು ಗುರುತಿಸಬೇಕಾದರೆ ನಿಮ್ಮಲ್ಲಿರುವ ಪೂರ್ವ ತೆಗೆದು ಹಾಕಿ ಬಿಡಬೇಕು ಮತ್ತು ವಾಕ್ಯಕ್ಕೆ ವಾಕ್ಯ ಇದಾಗಿದೆ ಮಾತ್ರ ನೂತನ ವ್ಯಕ್ತಿಗಳಾಗ್ತೀರಿ ನೂತನ ಮತ್ತು ಆ ಸ್ವಭಾವ ಇವೆಂದರೆ ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವರ ಭಯ ಈ ಸ್ವಭಾವದಲ್ಲಿ ಮಾತ್ರ ದೇವರ ಭಯ ಬಿಡುತ್ತದೆ ದೇವರ ನೀತಿವಂತರಾಗ್ತದೆ ಆ ನೀತಿವಂತನನ್ನು ದೇವರ ಆಶೀರ್ವಾದ ಮಾಡ್ತಾನೆ ಆ ನೀತಿವಂತರ ಪ್ರಾರ್ಥನೆ ಕಿವಿಗೊಳುತ್ತಾನೆ ಪ್ರೇರೇ ನೀವು ಬರೀ ನಂಬಿಕಿಟ್ಟಿದ್ದೀರಿ ಅದು ಈ ಪೂರ್ವಸಭವ ತೆಗೆದು ಹಾಕೋದಿಲ್ಲವೋ ದೇವರು ನಿಮ್ಮ ಪ್ರಾಪ್ತಾರೆ ಆ ಪೂರ್ವಸಭವೇ ಅಡ್ಡಿ ಆಗ್ತದೆ ಅದಕ್ಕೆ ದಾವಿದ್ರೆ ದೇವರು ದುಷ್ಟತ್ವದಲ್ಲಿ ದುಷ್ಟತ್ವದಲ್ಲಿ ಸಂತೋಷದಿಂದ ಈ ದುಷ್ಟ ಸ್ವಭಾವ ಇಟ್ಟು ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆ ಸಂತೋಷ ಪಡುವುದಿಲ್ಲ ನಿಮ್ಮ ಆಹಾರ ಸಂತೋಷ ಪಡುವುದಿಲ್ಲ ದೇವರು ಸಂತೋಷ ಪಡಬೇಕಾದರೆ ನಿಮ್ಮ ದುಷ್ಟ ಸ್ವಭಾವವನ್ನು ನೀವು ತೆಗೆದು ಹಾಕಿಕೊಂಡು ಆತ್ಮದಿಂದಲೂ ಸತ್ಯದಿಂದಲೂ ಪರಿಸ್ಥಿತಿ ದೇವರು ಆರಂಭನೆ ಮಾಡ ಅಂತ ಆಹಾರದಲ್ಲಿ ಸಂತೋಷ ಅಂತ ಆಹಾರ ಆಸೆ ಮಾಡ್ತಾನೆ ದಾವು ಇದನ್ನು ಹೇಳ್ತಾನೆ ಬರ್ರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇರೋ ಇಬ್ರಿ ವರೆಗೆ ಬಂದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಏಳರಿಂದ ಹತ್ತೊಂಬತ್ತನೇ ವಾಕ್ಯ ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ನಿಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ರದನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ ನಲವತ್ತು ವರ್ಷ ನಾನು ನಡೆಸಿದ ಕೃತ್ಯಗಳನ್ನು ನೋಡಿದರು ಆದ್ದರಿಂದ ನಾನು ಆ ಸಂತಸನ ಮೇಲೆ ಬಹಳ ಅವರಿಗೆ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದೆನು ಆದರೆ ಅವರು ನನ್ನ ಮಾರ್ಗವನ್ನು ತಿಳಿದುಕೊಳ್ಳಿಲ್ಲ ಈಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು ಪ್ರೇ ನೋಡ್ತೇವೆ ದೇವರು ಮೋಜೆ ಮುಖಾಂತರ ಈ ಆಳು ಜೀನವಿರುವ ಉತ್ತಮದ ಕಾನೂನು ವಾಗ್ದಾನ ಮಾಡಿದನು ಈ ವಾಗ್ದಾನ ಮಾಡಿದ ನಂತರ ದೇವರ ಆತ್ಮನ ಮೋಜೆ ಮುಖಾಂತರ ಅನೇಕ ಆಜ್ಞೆಗಳು ಅವರಿಗೆ ಬೋಧಿದರು ಆದರೆ ಈಸಲ್ ಜನರು ಬರೇ ಮೋಜೆ ಮುಖದ ಕೊಟ್ಟ ಎಲ್ಲ ಉಪದೇಶವನ್ನು ಅವಿದರಾದರು ಮೋಜೆ ಗುಣಗುಟ್ಟಿದರು ಪ್ರೇ ಪವಿತ್ರಾತ್ಮ ಕಡೆ ಕಡೆ ತನಕ ಅವರಿಗೆ ಪ್ರೇತರು ಅವರು ಕಟ್ಟನರಾದರು ಅದೇ ಅಪ್ಪ ಪುನಃ ಇಲ್ಲತ್ತೆ ಈ ಒತ್ತು ಬರೀ ಈ ಒತ್ತು ಈ ಟಿ ಮಾಧ್ಯಮದಲ್ಲಿ ದೇವರು ನಿಮ್ಮ ಮಾತನಾಡಿದ ಇದೇ ಹೊತ್ತು ಈ ಸಂದನ್ನು ಸ್ವೀಕಾರ ಮಾಡಿಕೊಂಡು ನಿಮ್ಮ ಪಾಪಕ್ಕೆ ನಿಮ್ಮ ವಿಧ ಪಶ್ಚದ ಪಟ್ಟುಕೊಂಡು ವಿಧರಾದರೆ ಇಲ್ಲಿ ಎರಡು ವಿಸ್ರಾಂತಿ ಒಂದು ಆಗಿದೆ ಎಲ್ಲ ಕಷ್ಟ ಸಾಪ ಬಡತನ ಕೊರತೆ ಸಾಲ ಎಲ್ಲ ವೈದ್ಯದಿಂದ ಪರಿಪೂರ್ಣ ಬಿಡುಗಡೆ ಸಂಪೂರ್ಣ ಸಮಾಧಾನ ಸಂಪೂರ್ಣ ಸಂತೋಷ ಸಂಪೂರ್ಣ ಆರೋಗ್ಯ ಆರ್ಥಿಕ ಅಭಿವೃದ್ಧಿ ಸಾಲದ ಬಿಡುಗಡೆ ಹೊಂದುತ್ತೀರಿ ಎರಡನೇ ವಿಶ್ರಾಂತಿ ಆಗಿದೆ ಈ ಲೋಕದ ಪ್ರಯಾಣ ಮುಗಿಸಿಕೊಂಡು ಪರಲೋಕದ ವಿಶ್ರಾಂತಿ ಹೋಗುತ್ತೀರಿ ಒಂದು ವೇಳೆ ಈ ವಾಕ್ಯ ಕೇಳಿ ವಿಧರಾಗದಿದ್ದರೆ ಯಾಕಂದರೆ ಅಂಥವರಿಗೆ ಇಲ್ಲಿಯೂ ವಿಶ್ರಾಂತಿ ಸಿಗುವುದಿಲ್ಲ ಸತ್ತ ನಂತರವೂ ವಿಶ್ರಾಂತಿ ಸಿಗುದಿಲ್ಲ ಅಪ್ಪಸ್ಪಲ್ಲಿ ಹೇಳುವನಾಗಿದ್ದಾನೆ ನಂತರ ಹನ್ನೆರಡು ವಾಕ್ಯದಿಂದ ಓದ್ತಾನೆ ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪದೇ ಬಿಟ್ಟು ಹೋಗುವ ಅಪನ್ನಂಬಿಕೆಯೇ ಇಲ್ಲ ಕೆಟ್ಟ ಸದ್ಯವು ನಿಮ್ಮಲ್ಲಿ ಯಾವನಲ್ಲಿಯೂ ಇರಬ್ರೆ ದಿನ ಪ್ರೇ ನಿಮ್ಮ ಆತ್ಮದ ಬಗ್ಗೆ ಎಚ್ಚರಿಕೆ ಬೇಕು ನಿಮ್ಮೊಂದು ನಿಮ್ಮ ಇಂದಿಗೂ ಅಪನ್ನಂಬಿಕೆ ಬರಬಹುದು ಬರೇ ಅಪನ್ನಂಬಿಕೆ ಬರೇ ಅದು ನಿಮ್ಮದು ಹೊರಗೆ ಹಾಕಲಿಕ್ಕೆ ನೀವು ವಾಕ್ಯ ಓದೇಬೇಕ್ರೆ ಪ್ರೇ ಯಾಕೆ ಈ ವಾಕ್ಯ ಕೇಳಬೇಕು ವಾಕ್ಯ ಬರೀ ಕೇಳುವರಲ್ಲ ವಾಕ್ಯ ಕೇಳಿ ಅದನ್ನು ಧ್ಯಾನ ಮಾಡಿ ವಿದ್ಯರಾದರೆ ಮಾತ್ರ ಆ ಪರನಂಬಿಕೆ ಆತ್ಮವು ನಿಮಗೆ ಮೋಸ ಮಾಡುವುದಿಲ್ಲ ಅದು ಅನೇಕರು ಪ್ರಾರ್ಥನೆ ಮಾಡ್ತೀರಿ ಆದರೆ ಆ ಪ್ರಾರ್ಥನೆ ನಂಬಿಕೆ ಇರುವುದಿಲ್ಲ ಅಲ್ಲಿ ಆ ನಂಬಿಕೆ ಇಲ್ಲದೇ ಆ ಪ್ರಾರ್ಥನೆ ಮಾಡುವಾಗ ನಂಬಿಕೆ ಬರಬೇಕಾ ದೇವರ ಆ ನಂಬಿಕೆ ವಾಗ್ದಾನನ್ನು ಪ್ರಾರ್ಥನೆ ಆಗದೆ ದೇವರ ವಾಕ್ಯವನ್ನು ಕೇಳಿರಿ ವಾಕ್ಯ ಓದಿರಿ ಎಷ್ಟು ವಾಕ್ಯ ಓದಿತರು ವಾಕ್ಯ ಧ್ಯಾನಿಸಿದ್ರು ವಾಕ್ಯಕ್ಕೆ ಬಿದ್ದರು ಅಷ್ಟು ನಿಮ್ಮ ಒಳಗೆ ನಂಬಿಕೆ ಬರ ಆ ನಂಬಿಕೆಯಲ್ಲಿ ನೀವು ವೃದ್ಧಿ ಆದರೆ ಮಾತ್ರವೇ ವಿಶ್ರಾಂತಿ ಎಲ್ಲ ಕಷ್ಟದಿಂದ ವಿಶ್ರಾಂತಿ ಪ್ರಾರ್ಥನೆ ಉತ್ತರವು ಪರಲೋಕದ ವಿಶ್ರಾಂತಿ ಪಾಲು ಆಗ್ತೀರಿ ಅದಕ್ಕೆ ಅಪ್ಪ ನಿಮಗೆ ಬರೆದಂತೆ ಎಚ್ಚರಿಕೆ ಉಳ್ಳವರಾಗಬೇಕು ಎಂಬುದಕ್ಕೆ ಅಪ್ಪ ಹೊಸ ಪಾಲು ಹೇಳುತ್ತಾನೆ ಹದಿಮೂರನೇ ವಾಕ್ಯದಲ್ಲಿ ನಿಮ್ಮ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲು ಇರುವ ತನಕ ಪ್ರತಿನಿತ್ಯ ಒಬ್ಬರೊಬ್ಬರು ಎಚ್ಚರಿಸಿರಿ ಅಪ್ಪ ಪಾಪ ಪ್ರಿಯರೇ ನಿಮ್ಮನ್ನು ಮೋಸ ಮಾಡ್ತದೆ ಪಾಪಕ್ಕೆ ತಕ್ಷಣ ಪಶ ಪಡೆದರೆ ಅದು ನಿಮ್ಮನ್ನು ಮೋಸ ಮಾಡಿ ನಿಮ್ಮ ಕಠಿಣ ಮಾಡಿ ದಿನಾಲು ಪ್ರಿಯರೇ ವಾಕ್ಯ ಓದಬೇಕು ಪ್ರಿಯೇ ವಾಕ್ಯ ಧ್ಯಾನ ಮಾಡಿ ಒಂದು ಹೇಳಿ ವಾಕ್ಯ ಓದದಿದ್ದರೆ ವಾಕ್ಯ ಧ್ಯಾನ ಮಾಡದಿದ್ದರೆ ಅಥವಾ ವಾಕ್ಯ ಕೇಳದಿದ್ದರೆ ಪ್ರೇ ಪಾಪವು ಸಣ್ಣದಾಗಿರಬಹುದು ಸ್ಟಾರ್ಟಿಂಗ್ನಲ್ಲಿ ಆ ಸಣ್ಣ ಪಾಪವು ಪ್ರೇ ದೊಡ್ಡದಾಗಿ ಅದು ನಿಮ್ಮನ್ನು ಮೋಸ ಮಾಡ್ದೆ ಕಟ್ಟು ಅದಕ್ಕೆ ಪಾಪವನ್ನು ಮೋಸ ಮಾಡಿದರೆ ವಾಕ್ಯ ಓದಬೇಕು ಪ್ರೇರೆ ನಿಮ್ಮ ಪ್ರಾರ್ಥನೆ ಉತ್ತರ ವಾಕ್ಯ ಓದಿಕೊಂಡು ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿದರೆ ಮಾತ್ರ ಆ ಪ್ರಾರ್ಥ ಉತ್ತರ ಬರ್ತದೆ ನಂತರ ಅಪ್ಪಸ್ ಸಪಾಲು ಅದನ್ನ ಕದ್ರೆ ಮೊದಲಿನಿಂದಲೂ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಇಳಿದುಕೊಳ್ಳುವ ಪಕ್ಷಕ್ಕೆ ಕೆಲಸದಲ್ಲಿ ಪಾಲು ಪ್ರೇ ನೀವು ಇರ್ಸ್ಕೊಂಡು ನಂಬಿಕೊಂಡು ನೀರಿನ ಮುಳುಗಿಟ್ಟುಕೊಂಡು ಆ ಹೊಂದಿದ ರಕ್ಷಣೆಯನ್ನು ಪ್ರೇ ನೀವು ಕಡೆಯ ತನಕ ಕಾಪಾಡಿಕೊಳ್ಳಬೇಕಿದೆ ನಂಬಿಕೆಯಲ್ಲಿ ಜೀವಿಸಬೇಕು ನಂಬಿಕೆಯಲ್ಲಿ ನಡೆಯಬೇಕು ಆ ನಂಬಿಕೆಯಲ್ಲಿ ಜೀವಿಸಬೇಕು ನಂಬಿಕೆ ಪ್ರೇ ಪಾಪವನ್ನು ಹಾಗೆ ಮಾಡಬೇಕು ಪಾಪವನ್ನು ಹಾಗೆ ಮಾಡಿ ದೇವರ ವಿಧಾನ ಮಾತ್ರವೇ ದೇವರು ಸಂತೋಷಿಸ್ತಾರೆ ಆಗ ನಿಮ್ಮ ರಕ್ಷಣೆಯು ಕಡೆಯತನ ಉಳಿಸಿಕೊಂಡು ಆ ನಿತ್ಯವಾದ ವಿಶ್ರಾಂತಿಗೆ ಪ್ರಶ್ನಿಸುತ್ತದೆ ಮತ್ತು ಈ ಲೋಕ ದೇಹದಲ್ಲಿ ನಿಮಗೆ ವಿಶ್ರಾಂತಿ ಸಿಗ್ತದೆ ಹದಿನೈದು ಹತ್ತೊಂಬತ್ತು ವಾಕ್ಯದಲ್ಲಿ ಇವತ್ತು ದೇವರ ಶಬ್ದ ಕಿವಿ ಕೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ನೆಂಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಅರ್ಯದಲ್ಲಿ ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನೇ ಬಿಡಿಸಿದ್ರು ಯಾರು ಮೋಜೆ ಕೈ ಕಲಗಿದ್ದು ಐಗುಪ್ತದೊಳಗಿಂದ ಹೊರಟು ಬರಲರು ಅಲ್ಲವೇ ಮತ್ತು ನಲವತ್ತು ವರ್ಷ ಆತನ ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು ಪಾಪ ಮಾಡುವುದರ ಮೇಲೆ ಅಲ್ಲವೇ ಅವರ ಸಹಗಳು ಅರಣ್ಯದಲ್ಲಿ ಬಿದ್ದೇ ಬಿದ್ದವಲ್ಲ ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದು ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು ಅಗಬಿದನು ಕುರಿತಲ್ಲವೇ ಅವರು ಸೇರಲಾರು ಓದುದು ಅಪನಂಬಿಕೆ ಅಂದರೆ ತಿಳಿದುಕೊಳ್ಳುತ್ತೇವೆ ಇಲ್ಲ ಅತಿ ಸ್ಪಷ್ಟವಾಗಿ ಯಾಕೆ ಇದ್ರ ಜನರು ವಾಗ್ದಾನ ಮಾಡಿದ ಆ ಆಶೀರ್ವಾದ ದೇಶಕ್ಕೆ ಯಾಕೆ ಪ್ರವೇಶ ಯಾಕೆಂದರೆ ತಮ್ಮ ಮಾಡ ಕಠಿಣ ಮಾಡಿದರು ದೇವರ ಸೇವಕ ಮೋಚ ಕೊಟ್ಟ ಉಪದೇಶನವರು ವಿಧರಾಗಿಲ್ಲ ಅದಕ್ಕೆ ಅವರು ಅಪನಂಬಿಕೆ ಮಾಡಿದರು ಅವಿದ ಯುವತಿ ಪ್ರೇ ದೇವರು ಇವತ್ತು ಟಿ ವಿ ಮಾಧ್ಯಮಗಳ ಮಾತನಾಡ್ತಾನೆ ಈ ಸಂದೇಶವನ್ನು ಟಿ ವಿಗುಟ್ಟು ಕೇಳಿ ವಿದ್ಯೆ ಹಾಕಿದರೆ ನಿಮ್ಮೆಲ್ಲ ಕಷ್ಟ ಸಾಪ ರೋಗ ಸಾಧ್ಯ ಬಿಡುಗಡೆ ಮಾಡ್ತಾನೆ ಒಂದು ಇಲ್ಲಿ ಸಂದೇಶ ತಿರಸ್ಕಾರ ಮಾಡಿಕೊಂಡು ನೀವು ಪಾಪ ಸು ಬಿಟ್ಟು ಬಿಡಿದ್ದರೆ ಪ್ರೇ ನಿಮ್ಮ ಪ್ರಾ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ ಬಿಡ್ರಿ ಸುಗುದ್ರೆ ಮೋಸ ಹೋಗಬೇಡ್ರಿ ಅದನ್ನು ಕಠಿಣ ಮಾಡಬೇಡ್ರಿ ಪರೇ ಪಾಪವನ್ನು ಹಾಗೆ ಮಾಡ್ರಿ ದೇವರ ಪಾಪವನ್ನು ಪ್ರೀತಿ ಪಾಪವನ್ನು ಹಾಗೆ ಮಾಡ್ತಾನೆ ದುಷ್ಟತ ದುಷ್ಟದಲ್ಲಿ ಸಂತೋಷದಿಲ್ಲ ದೇವರು ಬೇಕು ವಿಧೇಯತೆ ಹೃದಯ ವಿಧೇಯತೆ ಹೃದಯವನ್ನು ದೇವಿಸುತ್ತಾನೆ ವಿಧೇಯತೆಯ ಪ್ರಾರ್ಥನೆ ಕೇಳುವನಾಗಿದ್ದಾನೆ ಪ್ರಾರ್ಥನೆ ಮಾಡೋಣ ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನವಾಗಿರುತ್ತಾರೆ ನಿಮ್ಮ ಅಭ್ಯರ್ಥಿ ತಿಳಿಸಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ ನಾ ಪ್ರಾರ್ಥನೆ ಮಾಡೋಣ ತಂದೇವರು ಯೇಸ್ಕ್ರಿಸ್ತು ನಾ ಮನೆ ನಿಮಗೆ ಸ್ತೋತ್ರ ಕೊಂಡಾಡ್ತಾನೆ ದೇವ ಇದನ್ನು ಪ್ರತಿಯೊಬ್ಬ ವೀಕ್ಷಕರಿಗೆ ಆ ವಿಧಿಯ ತೆರಿಗೆ ಹೃದಯದ ಕೊಡಿದ್ದೇವ ಆ ಈ ಸಂದರ್ಭ ಪ್ರತಿಯೊಬ್ಬರು ತಮ್ಮ ಜೀವ ದುಷ್ಟ ಪಾಪವನ್ನು ದುಷ್ಟವನ್ನು ಬಿಟ್ಟು ಬಿಡೋದು ಕೃಪೆ ಕೊಟ್ಟು ಅವರೆಲ್ಲ ಪ್ರಾರ್ಥನೆಗೆ ನೀವು ಉತ್ತರ ಕೊಟ್ಟು ಪ್ರತಿಯೊಬ್ಬರ ಆಶೀರ್ವಾದ ಮಾಡಬೇಕು ಕೊಡಬೇಕು ಎಂಬುದಾಗಿ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನು